ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಚುಲಿ ನಿಮ್ಮ ಒಂದಷ್ಟು ವಿಡಿಯೋಸ್ ನೋಡಿದಾಗ ಚಿಕ್ಕ ಚಿಕ್ಕ ವಿಡಿಯೋ ಇರ್ಬೋದು, ಫೋಟೋಸ್ ಇರ್ಬೋದು, ಅದೆಲ್ಲವೂ ಸಹ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇತ್ತು. ಗುಡ್ ಪೇರ್, ಏ ಸಖತ್ತಾಗಿದ್ದಾರೆ ನಮ್ಮ ಅಕ್ಕ ಬಾವ, ಏ ಏನೋ ಒಂದು ಪೇರ್ ಅಂದ್ರೆ ಹಿಂಗಿರ್ಬೇಕಪ್ಪ, ನಮ್ ದೃಷ್ಟಿನೇ ತಾಗುತ್ತೆ ಅಂತ ಒಂದಷ್ಟು. ಆಮೇಲೆ ಇನ್ನೊಂದು ಗೊತ್ತಾ, ಸಂಗೀತ ಕಾರ್ತಿಕ್ ಅಂತ ಫೇಸ್ಬುಕ್ ಪೇಜ್ಗಳು, ಸಾಕಷ್ಟು ಪೇಜ್ಗಳೆಲ್ಲ ಇದು ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಈ ತರ ಎಲ್ಲ ಹೊರಗಡೆ ಈ ತರ ಗಾಸಿಪ್ಗಳು ಬಂದಾಗ, ಸಂಗೀತ ಕಾರ್ತಿಕ್ ಮೋಸ್ಟ್ಲಿ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ನೆಕ್ಸ್ಟ್ ಒಳ್ಳೆ ಪೇರ್ ಆಗಬಹುದು ಅಂತೆಲ್ಲ ಗಾಸಿಪ್ ಬರುತ್ತೆ, ಏನ್ ಹೇಳ್ತೀರಾ, ನಿಮ್ ಫೀಲ್ ಹೇಗಿದೆ ಇದ್ರ ಬಗ್ಗೆ? ಬಿಗ್ ಬಾಸ್ ಅಲ್ಲಿ ಇದ್ದಾಗ ಅಲ್ಲಿ ಏನಾಗಬೇಕಾಗಿತ್ತು ಅದಾಯಿತು. ಜೆನ್ಯೂನ್ ಫೀಲಿಂಗ್, ಒಳ್ಳೆ ಬಾಂಡ್ ಶೇರ್ ಮಾಡಿದ್ವಿ, ಅದಾದಮೇಲೆ ಜೆನ್ಯೂನ್ ಫೀಲಿಂಗ್ ಅವ್ರ ಜೊತೆ ಜಗಳ ಆಯಿತು, ಅದಾದಮೇಲೆ ಸಾಕಪ್ಪ ಅಂತ ಅನ್ನಿಸ್ತು. ಬಟ್ ಬಿಗ್ ಬಾಸ್ ಹೊರಗಡೆ ಬಂದಮೇಲೆ ಗೊತ್ತಿಲ್ಲ ನನಗೆ, ಪ್ರೊಫೆಷ್ನಲ್ ವೈಸ್ ಏನೇ ಬಂದರೂ ನಾನು ಡೆಫಿನೆಟ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ, ಅವ್ರು ಯಾರೇ ಆಗಿದ್ರು ಏನೇ, ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೆ. ಆ್ಯಕ್ಚುಲಿ ಹಿಂಗ ಗೊತ್ತಾ, ಸ್ಟಾರ್ಟಿಂಗಲ್ಲಿ ಸಂಗೀತ ಅವ್ರ ಜೊತೆ ಇದ್ರಿ, ಆಮೇಲೆ ನಮೃತ ಅವ್ರ ಜೊತೆ ಹೋದ್ರಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ರಿ, ಈ ಕಡೆ ಜಗಳ ಆದಮೇಲೆ. ಸೊ ಆ ಫ್ರೆಂಡ್ಶಿಪ್ ಮಾಡ್ಕೊಂಡು ಏನೋ ಫ್ರೆಂಡ್ಲಿ ಮೂಮೆಂಟು, ಬಟ್ ಕೈ ಕೈ ಹಿಡ್ಕೊಂಡಿರ್ತೀರ, ಅದು ಹೊರಗಡೆ ಸಿಕ್ಕಾಬಟ್ಟೆ ಟ್ರೋಲ್ ಆಗುತ್ತೆ. ಸೊ ಆ ಟ್ರೋಲ್ ಆಗಿ ವೈರಲ್ ಆದಮೇಲೆ ರೀ ಎಂಟ್ರಿ ಕೊಡ್ತಾರೆ ನಮ್ಮ ಹಳೆ ಕಂಟೆಸ್ಟೆಂಟ್ ಎಲ್ಲ ಬಿಗ್ ಬಾಸ್ ಅವರು, ಸ್ನೇಹಿತವ್ರು ಬರ್ತಾರೆ, ಸ್ನೇಹಿತವರು ನಮೃತ ಅವ್ರಿಗೆ ಹೇಳ್ತಾರೆ ನೋಡಮ್ಮ ಹೊರಗಡೆ ಈ ಥರ ಆಗ್ತಿದೆ ಈ ಥರ ಅಂತೆಲ್ಲ, ಅವಾಗ ನಿಮ್ಮಿಬ್ರು ಕಾನ್ವರ್ಸೇಷನ್ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ, ಯಾಕಂದರೆ ಅವ್ರು ಹೇಳ್ತಾರೆ, ಸ್ನೇಹಿತರು ಪರ್ಟಿಕ್ಯುಲರ್ಲಿ ಹೇಳ್ತಾರೆ ನಮೃತ ಅವರಿಗೆ ತುಂಬ ಗಲೀಜಾಗಿ ಹೊರಗಡೆ ಕಾಣಿಸ್ತಾ ಇದೆ ನಿಮ್ಮಿಬ್ರ ಬಗ್ಗೆ ಅಂತ. ಸೊ ಅವಾಗ ನಿಮ್ಗೆ ಏನು ಅನ್ನಿಸ್ತು? ಸಿ, ನಾವು ಯಾವಾಗಲೂ ಹೊರಗಿನ ಹೊರಗೆ ಹೇಗೆ ಕಾಣಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೆಲವೊಂದ್ಸಲ ಯೋಚನೆ ಮಾಡ್ತಿದ್ವಿ. ಬಟ್ ಇಟ್ ವಾಸ್ ಆರ್ ಕಂಫರ್ಟ್ನೆಸ್ ಅಲ್ವಾ, ಅಲ್ಟಿಮೇಟ್ಲಿ ನಾವೇನೋ ಮಾತಾಡ್ತಿದ್ದಾಗ ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ವಿ. ಒಬ್ಬರು ಫ್ರೆಂಡು ಅವರೇನೋ ಬೇಜಾರಲ್ಲಿದ್ದಾಗ ಅಥವಾ ಅವರೇನೋ ಖುಷಿಲಿದ್ದಾಗ ಕೈ ಹಿಡ್ಕೊಂಡು ಮಾತಾಡೋದ್ರಲ್ಲಿ ತಪ್ಪೇನಿದೆ? ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ವಿ, ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ವಿ. ಹೊರಗಡೆಯಿಂದ ಬಂದು ಅದನ್ನು ತುಂಬ ಗಲೀಜಾಗಿ ಕಾಣಿಸ್ತಾ ಇದೆ ಅಂತ, ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಯೊಳಗೆ ಹೊರಗಿನ ವಿಚಾರಗಳು ಏನೂ ಗೊತ್ತಾಗಲ್ಲ, ಆ ರೀತಿ ಬಂದು ಹೇಳಿದ್ದೆ ತಪ್ಪು. ಸೊ ಆ ರೀತಿ ಹೇಳಿದಾಗ ಬೇಜಾರಾಯಿತು, ಹೌದಾ ಹಿಂಗೆಲ್ಲ ಆಗೋಯ್ತಾ, ಅವ್ರದ್ದು ಹೇಗೆ ಕಾಣಿಸ್ತಾ ಇದೆ, ಒಬ್ಬರು ಹುಡುಗಿ ಅವ್ರಿಗೆ ಫ್ಯೂಚರ್ ಇರುತ್ತೆ, ಈ ರೀತಿ ಎಲ್ಲ ಕಾಣಿಸ್ಬಾರ್ದು ಅಂತ ಐ ಫೆಲ್ಟ್. ಆ್ಯಂಡ್ ಐ ಆಸ್ ಸಾರಿ ಆಲ್ಸೋ ಒಂದು ಈ ಚಟುವಟಿಕೆಯಲ್ಲಿ. ಆ್ಯಂಡ್ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಹೇಳಿದ್ರು, ಅಗ್ಲಿ ಆದರೆ ನಾವು ಬಂದು ಹೇಳ್ತೀವಿ, ಏನೇ ಇದ್ರು ಬಿಗ್ ಬಾಸ್ ಇದ್ದಾರೆ, ಸೊ ನೀವೇ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ ಸುದೀಪ್ ಸರ್ ಹೇಳಿದ್ರು. ಆ್ಯಂಡ್ ನಮ್ರತ ಕೂಡ ಶೀ ಟೋಲ್ ದಟ್ ಎಲ್ಲೂ ನನಗೆ ಕಾರ್ತಿಕಿಂದ ಬ್ಯಾಡ್ ಟಚ್ ಫೀಲ್ ಆಗಿಲ್ಲ ಅಂತ. ಸೊ ಸಿ, ವಿ ಹ್ಯಾಡ್ ಅ ಜೆನ್ಯೂನ್ ಬಾಂಡ್, ವಿ ಸ್ಟಿಲ್ ಕಂಟಿನ್ಯೂ ಟು ಶೇರ್ ದ ಸೇಮ್. ಎಸ್, ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮಿಬ್ರು ಒಂದು ಏನು ನೀವಿಬ್ರು ಕಾನ್ವರ್ಸೇಷನ್ ಮಾಡ್ತಾರೆ, ಸಂಗೀತ ಆಮೇಲೆ ನಮೃತ ಆಯಿತು. ಸೊ ಅವಾಗ ಬೇರೆ ಕಂಟೆಸ್ಟೆಂಟ್ ಹೇಳ್ತಾರೆ, ಏ ಕಾರ್ತಿಕ್ ಗುರು ಫ್ಲರ್ಟ್ ಮಾಡ್ತಾರೆ ಹುಡುಗಿರ ಜೊತೆ, ಫ್ಲೈಟ್ ಮಾಡ್ತಾರೆ, ನಿಜವಾಗ್ಲೂ ಕಾರ್ತಿಕ್ ಫ್ಲೈಟ್ ಮಾಡಿದ್ರ ಬಿಗ್ ಬಾಸ್ ಮನೆ ಒಳಗೆ? ಸಿ, ನಾನು ಅವ್ರಿಗೆ ನಾನು ಆಗಲೇ ಹೇಳಿದಾಗೆ ಒಂದು ಬೌಂಡ್ರೀಸ್ ಆಲ್ರೆಡಿ ಒಂದು ಬೌಂಡ್ರೀಸ್ ಇಟ್ಬಿಟ್ಟಿದ್ದೆ, ಮುಂಚೆನೇ ಹೇಳಿಬಿಟ್ಟಿದ್ದೆ ದಟ್ ನೀವು ಯಾವುದನ್ನು ಮನ್ಸಿಗೆ ತಗೊಳ್ಳೋ ಹಾಗಿಲ್ಲ ಅಂತ. ನಮ್ರತ ಕೂಡ ಗೊತ್ತು ಅದು, ಸಂಗೀತ ಆಲ್ಸೋ ಫಸ್ಟ್ ಸೆಕೆಂಡ್ ಟೂ ಡೇಸಲ್ಲೇ ಹೇಳಿಬಿಟ್ಟಿದ್ರು. ನಾನು ಹೇಳಿದ್ದೆ ದಟ್ ನನಗೆ ನನ್ನದೇ ಆದಂಥ ಒಂದು ಬೌಂಡ್ರೀಸ್ ಇದೆ ಒಂದು ಫ್ರೆಂಡ್ಶಿಪ್ ಝೋನಲ್ಲಿ, ವಿಲ್ ಕ್ರಿಯೇಟ್ ಗುಡ್ ಮೆಮೊರೀಸ್ ಯಾ ಅಂತ ಇದು ಮಾಡಿದೆ. ಹಂಗೆ ಹಂಗೆ ಮಾತಾಡ್ತಾ ಇದ್ದೆ, ಒಂದಷ್ಟು ಲೈನ್ಸ್ ಹೊಡೀತಾ ಇದ್ದೆ ನಮ್ರತ ಅವ್ರಿಗೆ. ಆ್ಯಕ್ಚುಲಿ ಶಿ ಯೂಸ್ ಟು ಲೈಕ್ ಇಟ್. ಸೊ ಒಬ್ರನ್ನ ಖುಷಿ ಪಡಿಸೋದ್ರಲ್ಲಿ ತಪ್ಪೇನಿದೆ, ನಗ್ಸೋದ್ರಲ್ಲಿ ತಪ್ಪೇನಿದೆ, ಅದನ್ನು ಮಾಡ್ತಾ ಇದ್ದೆ ಅಷ್ಟೆ.